ಅಪ್ಪು ನಾನು ನಿಮ್ಮನ್ನು ನೋಡಿಲ್ಲ, ನಿಮ್ಮ ಜೊತೆ ಮಾತಾಡಿಲ್ಲ, ನಿಮ್ಮನ್ನು ಒಂದು ಸರಿನೂ ತಬ್ಕೊಂಡಿಲ್ಲ. ನೀವು ನನ್ನ ತಂದೆ ತಾಯಿ ಅಲ್ಲ, ನನ್ನ ಅಣ್ಣ ತಮ್ಮ ಅಲ್ಲ, ನನ್ನ ಬಂಧು ಬಳಗ ಅಲ್ವೇ ಅಲ್ಲ. ಹಂಗೆ ನೋಡೋದಾದರೆ ನನಗೂ ನಿಮಗೂ ಯಾವ ರಕ್ತ ಸಂಬಂಧನೂ ಇಲ್ಲ. ಆದರೂ ಯಾಕೆ ಸೆಳ್ತಾ, ಯಾಕಿಷ್ಟೊಂದು ನೋವು, ಯಾಕಿಷ್ಟು ದುಃಖ? ಯಾರು ನೀವು ನಮಗೆ ಅಪ್ಪು? ದಿನಕ್ಕೊಂದು ಸತಿನಾದರೂ ಒಂದಲ್ಲ ಒಂದು ಕಾರಣಕ್ಕೆ ನಿಮ್ಮನ್ನು ನೋಡ್ತಾನೆ ಇದ್ವಿ. ಟಿ ವಿಲೋ, ಫೋನಲ್ಲೋ, ಇನ್ನೆಲ್ಲೋ ನಿಮ್ಮನ್ನು ನೋಡ್ತಿರೋ ದಿನವೇ ಇಲ್ಲ ಅಪ್ಪು. ಪ್ರತಿದಿನ ಅಲ್ಲೋ ಇಲ್ಲೋ ಎಲ್ಲೋ ಒಂದು ಕಡೆ ನಿಮ್ಮ ನಗು ಮುಖ ನೋಡಿಕೊಂಡು ನೋವಲ್ಲೂ ಸ್ಮೈಲ್ ಮಾಡ್ತಿದ್ದು ನಮ್ಮನ್ನು. ಈಗ ಅದೇ ಮುಖ ನೋಡಿ, ಅವಳು ಪರಿಸ್ಥಿತಿ ಯಾಕೆ ತಂದುಬಿಡ್ರಿ ಅಪ್ಪು? ಯಾಕೆ ಹೀಗೆ ಮಾಡಿದ್ರಿ? ನಾವುಗಳ ಜೀವನದಲ್ಲಿ ಕಲ್ತಿಂದಾದರೂ ಜೀರ್ಣ ಮಾಡ್ಕೊಬಿಡ್ತಿದ್ವಿ ನಾವು, ಆದರೆ ನೀವು ನಮ್ಮನ್ನು ಬಿಟ್ಟೋಗಿದ್ರು ಅನ್ನೋ ವಿಷಯ ಈ ಜನ್ಮದಲ್ಲಿ ನನಗೆ ಜೀರ್ಣ ಮಾಡ್ಕೊಳ್ಳೋಕ್ಕಾಗಲ್ಲ. ಯಾಕೆ ಇಷ್ಟೊಂದು ನೋವು ಕೊಟ್ರಿ ಅಪ್ಪು? ನಾವೆಂತ ಪಾಪನಾದರೂ ಏನು ಮಾಡಿದ್ವಿ? ನಿಮಗೇನು, ಬಿಟ್ಟೋಗೋದು ಹೋಗ್ಬಿಟ್ರಿ, ಆದರೆ ನಾವು ನಿಮ್ಮ ಬಗ್ಗೆ ನೀವು ಅಷ್ಟೊಂದು ಕನ್ಸ್ಕೊಂಡಿರಲ್ವೇನೋ, ಅಷ್ಟು ಕನ್ಸ್ಕೊಂಡಿದ್ವಿ. ಅಪ್ಪುದು ಹೊಸ ಮೂವಿ ಬರುತ್ತೆ, ನವೆಂಬರ್ ಬಂದು ಏನೋ ಅಪ್ಪು ಕಡೆಯಿಂದ ಸರ್ಪ್ರೈಸ್ ಇದೆ ಅಂತ ಕೂಡ ಕಾಯ್ತಿದ್ವಿ. ಆದರೆ ನವೆಂಬರ್ 1ಕ್ಕೂ ಮುಂಚೆ ನೀವು ಇಷ್ಟು ದೊಡ್ಡ ಸರ್ಪ್ರೈಸ್ ಕೊಡ್ತೀರಿ ಅಂತ ನಾವು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ನಿಜವಾಗ್ಲೂ ನಮಗೆ ಈ ಸರ್ಪ್ರೈಸ್ ಬೇಡ ಅಪ್ಪು, ಪ್ಲೀಸ್ ವಾಪಸ್ ಬಂದುಬಿಡಿ. ನಾವು ಕನ್ನಡದವರು, ರಾಜನೇ ಇಲ್ದಿರೋ ರಾಜೋತ್ಸವನ, ದೀಪನೇ ಇಲ್ದಿರೋ ದೀಪಾವಳಿನ ನೋಡ್ತೀವಿ ಅಂತ ಕನ್ಸು ಮನಸ್ಸಲ್ಲೂ ನೆನೆಸ್ಕೊಂಡಿರಲಿಲ್ಲ. ಯಾರು ತಪ್ಪು ಸರ್ ಇದು? ಆ ಯಾರನ್ನ ಅಂತ ನಾವು ದೂರೋದು? ನಿಮ್ಮನ್ನು ಜಿಮ್ಗೆ ಯಾಕೆ ಹೋದ್ರಿ? ಎದೇನೋ ಬಂದರೂ ಯಾಕೆ ತಕ್ಷಣಕ್ಕೆ ನೀವು ಡಾಕ್ಟರ್ ಹತ್ರ ಹೋಗಲಿಲ್ಲ? ಯಾಕೆ ಲೇಟ್ ಮಾಡಿದ್ರಿ ಅಂತ ನಿಮ್ಮನ್ನು ದೂರಬೇಕಾ, ಅಥವಾ ನಿಮ್ಮನ್ನ ಕರೆಸ್ಕೊಂಡಂತ ದೇವ್ರನ್ನ ದೂರಬೇಕಾ, ದೇವ್ರನ್ನ ಬೈಬೇಕಾ? ಅಥವಾ ನಿಮಗೂ ನಮಗೂ ಏನೋ ಸಂಬಂಧ ಇಲ್ಲ ಅಂದರೂ ಇಷ್ಟು ಅಭಿಮಾನ ಪ್ರೀತಿ ಪಡಿಸ್ಕೊಂಡು ನಮ್ಮನ್ನು ನಾವು ದೂರಬೇಕಾ? ಹೇಳಿ ಅಪ್ಪು. ಯಾರಾದರೂ ನಮ್ಮ ಹತ್ರ ಬಂದುಬಿಟ್ಟು ನಿನ್ನ ಫೇವ್ರೇಟ್ ಆ್ಯಕ್ಟರ್ ಯಾರು ಅಂತ ಕೇಳಿದಾಗಲೂ ನಾವು ಯಾವತ್ತೂ ಪುನೀತ್ ರಾಜ್ಕುಮಾರ್ ಅಂತಿಲ್ಲ. ನಾವು ಹೇಳ್ತಿದ್ದು ಮುಂದೆ ಯಾವಾಗಲೂ ಹೇಳೋದು ಅಪ್ಪು ನನ್ನ ಫೇವ್ರೇಟ್ ಆ್ಯಕ್ಟರ್ ಅಂತ. ಇದೊಂದು ಉದಾಹರಣೆ ಸಾಕಲ್ವಾ ನಿಮಗೆ? ನೀವು ಯಾರೋ ಬರೀ ಆ್ಯಕ್ಟರ್ ಅಲ್ಲ, ನಮ್ಮನೆ ಹುಡುಗ, ನಮ್ಮಣ್ಣ, ನನ್ನ ತಮ್ಮ, ನನ್ನ ಮಗ ಅಂತ ಹೇಳ್ಕೊಳ್ಳೋಕ್ಕೆ. ನಿಜವಾಗ್ಲೂ ಈ ದಿನ ನಮ್ಗೆ ಎಷ್ಟು ಕೆಟ್ಟ ದಿನ ನಿಮಗೆ ಗೊತ್ತಿಲ್ಲ ಅಪ್ಪು. ಎಷ್ಟೋ ಜನ ಹೇಳ್ಬೋದು ಅಪ್ಪು, ಬಿಡುಗರು ಅವನೊಬ್ಬ ಆ್ಯಕ್ಟರ್ ಅಷ್ಟೇ, ಎಲ್ಲರೂ ಇವತ್ತೆಲ್ಲ ನಾಳೆ ಹೋಗಬೇಕು, ಅವನು ಬೇಗ ಹೋಗಿದ್ದಾನೆ, ಅದಕ್ಕೆ ಯಾಕೆ ನೀ ಹೇಳ್ತೀಯ ಅಂತ. ಆದರೆ ಅವ್ರಿಗೇನು ಗೊತ್ತಪ್ಪು ನೀವಂದರೆ ನಮಗೇನು ಅಂತ? ನೀವು ನಮ್ಮೆಲ್ಲರೂ ಪ್ರತಿಯೊಬ್ಬರು ಮನೆ ರಾಜ್ಕುಮಾರ ಅಪ್ಪು. ನೀವು ಯಾರು ಅಂತ ಗೊತ್ತಿಲ್ಲದಿರೋ ಟೈಮಲ್ಲೇ ಭಕ್ತ ಪ್ರಹ್ಲಾದ ಆಗಿ ಅಷ್ಟು ಸರಿ ಸಾವಿಂದ ತಪ್ಪಿಸ್ಕೊಂಡ್ರಲ್ಲ, ಪ್ಲೀಸ್ ನಮಗೋಸ್ಕರ ಆಯಿತು ಒಂದು ಸರಿ ಈ ಸಾವಿಂದ ತಪ್ಪಿಸ್ಕೊಂಡು ಬಂದ್ಬಿಡಿ ಅಪ್ಪು. ಒಂದೇ ಒಂದ್ಸಲ ನಾ ಸತ್ತಿಲ್ಲ ಬದುಕಿದ್ದೀನಿ ಅಂತ ಎದ್ದು ಹೇಳಿ ಅಪ್ಪು. ಪ್ರಪಂಚದಲ್ಲಿ ಯಾರ್ಯಾರು ಅಷ್ಟೊಂದು ಜನ ಕೆಟ್ಟವರು ಇದ್ರಲ್ಲ ದೇವ್ರೇ, ನಿನಗೆ ನಮ್ಮ ಅಪ್ಪನೇ ಬೇಕಿತ್ತಾ? ನಮ್ಮಲ್ಲೂ ಎಷ್ಟೋ ಜನ ಹೇಳೋದೊಂದೇ, ದೇವ್ರೇ ನಮ್ಮ ಪ್ರಾಣ ತಗೋ, ಅಪ್ಪು ಪ್ರಾಣ ವಾಪಸ್ ಕೊಟ್ಬಿಡು ಅಂತ. ಇದು ಯಾವುದು ನೀನು ಕೇಳಿಸ್ತಿಲ್ವಾ ದೇವ್ರೇ? ಯಾಕೆ ಹೀಗೆ ಮಾಡಿದ್ವಿ ಅಪ್ಪು? ನಿಮಗಾದರೂ ಹೇಗೆ ಮನಸ್ಸಾಯ್ತು ಅಪ್ಪು ನಮಗೆಲ್ಲರಿಗೂ ಇಷ್ಟೊಂದು ನೋವು ಕೊಟ್ಟು ಹೋಗಬೇಕು ಅನ್ನೋದು? ನಾನು ಈಗಲೂ ದೇವ್ರ ಹತ್ರ ಕೇಳ್ಕೊತಿರೋದೊಂದೆ, ನನ್ನ ಫ್ರೆಂಡ್ ಕಾಲ್ ಮಾಡಿ ನನಗೆ ಬ್ರೋ ಬಾಸ್ ಹೋಗ್ಬಿಟ್ರಂತೆ ಅನ್ನೋ ಆ ಒಂದು ವಿಷಯ ಸುಳ್ಳಾಗಲಿ ಅಂತ. ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ಅಪ್ಪು? ನೀವು ಮೇಲೆ ನಿಂತ್ಕೊಂಡು ನಮ್ಮನ್ನು ನೋಡಿ ಖುಷಿ ಪಡ್ತಿದ್ದೀರೋ ಅಳ್ತಿದ್ದೀರೋ ಇದು ಯಾವುದು ನಂಗೆ ಗೊತ್ತಿಲ್ಲ. ಆದರೆ ದೇವ್ರನ್ನ ಕೇಳಿಕೊಂಡು ಪ್ಲೀಸ್ ವಾಪಸ್ ಬಂದುಬಿಡಿ ಅಪ್ಪು. ಇನ್ನೇನೂ ನಾನು ಕೇಳ್ತಿಲ್ಲ ನಿಮ್ಮನ್ನು, ನಿಮ್ಮಿಂದ ನಾವು ಏನನ್ನೂ ಕೇಳಲ್ಲ. ಪ್ಲೀಸ್ ಪ್ಲೀಸ್ ವಾಪಸ್ ಬಂದುಬಿಡಿ ಅಪ್ಪು.